ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಈ ಒಂದು ವಿನೂತನ ಕಾರ್ಯಕ್ರಮ ಪಾವಗಡ ತಾಲ್ಲೂಕಿನ ಗುಮ್ಮಗಟ್ಟ ಗ್ರಾಮದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಡೆಯಿತು ಇದರ ರಿಯಾಲಿಟಿ ಚೆಕ್ ಅನ್ನು ಸಪ್ತಸ್ವರ ಮಾಧ್ಯಮದಿಂದ ಮಾಡಿದ್ದೇವೆ ಇದು ಎಷ್ಟರ ಮಟ್ಟಿಗೆ ಯಶಸ್ಸು ಕಂಡಿದೆ ಜನ ಏನಂತಾರೆ ಬನ್ನಿ ವಿವರ ನೋಡೋಣ ನಮ್ಮ ತಾಲೂಕಲ್ಲಿ ಇನ್ನೊಂದ್ಸಲ ಮಾಡಬೇಕು ಅಂತ ಹೇಳಿ ಅವಾಗ ನಾನು ಸೆಲೆಕ್ಟ್ ಮಾಡಬೇಕಾದ ಗ್ರಾಮ ಅತ್ಯಂತ ರಿಮೋಟ್ ವಿಲೇಜ್ ಇರಬೇಕು ಅಂದರೆ ಆಂಧ್ರ ಗಡಿ ಭಾಗಕ್ಕೆ ಹೊಂದಿಕೊಂಡಂಥ ಹಳ್ಳಿ ಇರಬೇಕು ಅಂತ ಹೇಳಿದಾಗ ಈ ವಿಲೇಜನ್ನು ಅವರು ಸೆಲೆಕ್ಟ್ ಮಾಡಿದ್ದಾರೆ ನಮಗೆ ನಾನು ಈ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದ ಮಾತುಗಳಲ್ಲಿ ಅನುಭವದಾರರ ಹೆಸರು ಮತ್ತು ಆ ಮಾಲೀಕರ ಹೆಸರು ಅದರ ಮುಂದೆ ಅದರ ವಿಸ್ತೀರ್ಣ ಇರ್ತದೆ ಅದಕ್ಕೆ ಟ್ಯಾಲಿ ಇರ್ತಿರಲಿಲ್ಲ ಸುಮಾರು 80,000ಕ್ಕಿಂತ ಹೆಚ್ಚು ಪ್ರಕರಣಗಳಿದ್ವು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅದು 6,000ಕ್ಕೆ ಇದೆ 6,000 ಮಾತ್ರ ಬಾಕಿ ಇದೆ ಅಂದರೆ ಈಗ ಹೊಸದಾಗಿ ಅರ್ಜಿ ಕೊಡ್ತಾ ಕೊಡ್ತಾ 6,000ದಷ್ಟು ಬಾಕಿ ಇದೆ ಪಾವಗಡ ತಾಲೂಕಲ್ಲಿ ಕೇವಲ 257 ಮಾತ್ರ ಬಾಕಿ ಇದೆ ಅಂತ ಪ್ರಕರಣಗಳು 124 267 ನಾನು ಹೇಳಿದ್ದು RRT ಕಲೆಕ್ಷನ್ ಅಂದರೆ ಈ ಇದಕ್ಕೆ ಸಲ್ಲಿಸಿರ್ತಾರಲ್ಲ ಆ ಲೆವೆನಿಗೆ ಸಲ್ಲಿಸಿರ್ತಾರಲ್ಲ ಅದನ್ನೆಲ್ಲ ಹಿಡ್ಕೊಂಡು ಹೇಳಿದೆ ಸುಮಾರು 257 ಹೀಗಾಗಿ ಈ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಈಗ ನೀವು ಈಗಲೂ ನೋಡ್ತಾ ಇದ್ದೀರಿ ಹಲೋ ಕಂದಾಯ ಸಚಿವರೇ ಅಂತ ಹೇಳಿ ಯಾರಾದರೂ ಪಿಂಚಣಿಗಾಗಿ ಮನವಿ ಸಲ್ಲಿಸಿದಲ್ಲಿ ಅವರು ಅರ್ಹರಿದ್ದಲ್ಲಿ 72 ಗಂಟೆಗಳಲ್ಲಿ ನಾವು ಮಂಜೂರು ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವಿ ಸುಮಾರು ಇದುವರೆಗೆ ಆ ಯೋಜನೆ ಪ್ರಾರಂಭವಾಗಿ ಸುಮಾರು 3-4 ತಿಂಗಳಾಯಿತು ಅಲ್ಲಿಂದ ಇಲ್ಲಿವರೆಗೆ ಸುಮಾರು 7,000ದಷ್ಟು ಅರ್ಜಿಗಳನ್ನು ನಾವು ವಿಲೇವಾರಿ ಮಾಡಿದ್ವಿ ಕೇವಲ ಸುಮಾರು 137 138 ಬಾಕಿ ಅಂದರೆ 72 ಗಂಟೆಗಳಿಂದ ಕಡಿಮೆ ಇರುವಂಥದ್ದನ್ನು ಉಳಿಸ್ಕೊಂಡಿದ್ವಿ ಈಗ ಇದು ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಾಯಿತು ಈಗ ನೀವು ಬೇರೆ ಬೇರೆ ಇಲಾಖೆಗೆ ನಮಗೆ ಸ್ಮಶಾನಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 2,500ಕ್ಕಿಂತ ಹೆಚ್ಚು ಗ್ರಾಮಗಳಿದ್ದಾವೆ ಅದರಲ್ಲಿ 2,500 ಗ್ರಾಮಗಳಿಗೂ ನಾವು ಸ್ಮಶಾನವನ್ನು ಒದಗಿಸುವಂಥ ಕೆಲಸ ಮಾಡಿದ್ದೀವಿ ಈ ತಾಲೂಕಲ್ಲಿ ನಾವು ಒದಗಿಸಿದ್ರೂ ಸಹಿತ 4 ಗ್ರಾಮಗಳಲ್ಲಿ ಅವರು ಕೋರ್ಕೊಂಡಿದ್ದಾರೆ ನಮಗೆ ನೀವು ಒದಗಿಸಿದಂಥ ಜಮೀನು ದೂರ ಆಗ್ತದೆ ನಮಗೆ ಖಾಸಗಿ ಜಮೀನು ಪರ್ಚೇಸ್ ಮಾಡಿ ಅಂದರೆ ಯಾರಿಂದಾದರೂ ಪರ್ಚೇಸ್ ಮಾಡಿ ನಮಗೆ ಕೊಡಬೇಕಂತ ತಿಳಿಸಿದ್ದಾರೆ ಅದಕ್ಕೂ ಸಹಿತ ನಾವು ಪ್ರೊಸೆಸ್ ಮಾಡ್ತಾ ಇದ್ದೀವಿ ನಿಮ್ಮ ತಾಲೂಕಲ್ಲಿ ಒಬ್ಬರ ದಾನಿಯನ್ನು ಆ 4ರಲ್ಲಿ ಮುಂದೆ ಬಂದಿದ್ದಾರೆ ಅದನ್ನು ನಾವು ಇಷ್ಟರಲ್ಲೇ 3-4 ತಿಂಗಳಲ್ಲೇ ಆ 4 ಈಗಾಗಲೇ ಒದಗಿಸಿದ್ದೀವಿ ಸ್ವಲ್ಪ ಸ್ವಲ್ಪ ಹಿಂಗೆ ಗಾಳಿ ಗಾಳಿ ಬೇಡ ಒಂದು ಕಡೆ ರೌಂಡು ಒಂದು ಗಾಳಿ ರೌಂಡ್ ಒಂದು ಗಾಳಿ ಗಾಳಿ ಸ್ವಲ್ಪ ಬರಕ್ಕೆ ಇವ್ರ ಪೇರೆ ಒಂದು ಪಾಣಿ ಇವ್ರ ತಂದೆಯವ್ರ ಹೆಸರಲ್ಲಿ ಪಾಣಿ ಇದೆ ಅಂತ ಇವ್ರು ಬರ್ತಾ ಇಲ್ಲ ಡೆತ್ ಆಗಿದ್ರೆಟಿಫಿಕೇಟ್ ಸರ್ ಕಂಬಲ್ ಕಂಬಾಲ್ ಮೆನ್ಷನ್ ಚೇಂಡವಾ ದಂಟ್ಲ ಕರೆಂಟ್ ಕಂಬಲ್ ಕರೆಂಟ್ ಕಂಬಲ್ ಬೇರೆ ಎಲ್ಲ ಜಾಗ ಇಲ್ಲ ಸರ್ ಗವರ್ಮೆಂಟ್ ಸರ್ ತಹಸೀಲ್ದಾರ್ ಇಲ್ಲ ಅದು
ಆಧಾರ್ ಕಾರ್ಡ್ ಸರಿ ಇಲ್ಲ, ಆಧಾರ್ ಕಾರ್ಡ್ ಸರಿ ಇಲ್ಲ, ಆಧಾರ್ ಕಾರ್ಡ್ ಸರಿ ಬಿಚ್ಚಕೋ, ಆಧಾರ್ ಕಾರ್ಡ್ ಸರಿ ಮಾಡಿಸಿ ಮಾಡ್ಕೊಡ್ರಿ ಮಾರಾಯ. ಅಲ್ಲ ಬನ್ನಿ ಅರ್ಜಿ ಕೊಡ್ಸಿಲ್ವಾ? ಇಲ್ಲ ಸರ್, ಅದು ಆಧಾರ್ ಕಾರ್ಡ್ ಅಲ್ಲಿ ಗುಮ್ಮಘಟ್ಟ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ, ನಮ್ಮೂರಿನ ಬಹಳಷ್ಟು ಸಮಸ್ಯೆಗಳು ಬಗೆಹರಿಯಲಿವೆ ಎಂಬ ಆಸೆಯನ್ನು ಇಟ್ಕೊಂಡಿರ್ತಾರೆ. ಆದರೆ ಇಲ್ಲಿ ನಡೆದದ್ದೇ ಬೇರೆ. ಬಹಳಷ್ಟು ಜನರು ತಮ್ಮ ಸಮಸ್ಯೆಯನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲು ಪ್ರಯತ್ನಿಸಿದಾಗ ತಾಲೂಕಿನ ಅಧಿಕಾರಿಗಳು ಅದನ್ನು ತಡೆದು ನಾವು ಸರಿ ಮಾಡಿಕೊಡ್ತೀವಿ, ನೀವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಡಿ ಅಂತೆಲ್ಲ ಹೇಳಿರುವ ಘಟನೆಗಳು ನಡೆದಿದೆ. ಒಟ್ಟಾರೆಯಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ತಾಲೂಕು ಅಧಿಕಾರಿಗಳ ಈ ನಿರ್ಲಕ್ಷ್ಯತೆ ಎಷ್ಟು ಸರಿ ಅವರ ಮಾತಲ್ಲೇ ಕೇಳೋಣ, ಬನ್ನಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಹನುಮಂತಪ್ಪ ಸರ್. ಹನುಮಂತಪ್ಪರ ಏನು ಸಮಸ್ಯೆ ಐತೆ ನಿಮ್ಮ ತೋಟದಲ್ಲಿ? ಏಮಿಲ್ಲ ಸರ್, ಒಡ್ಡುಚ್ಚಿ ಅಂತ ವರ್ದುಚ್ಚಿ ಎಲ್ಪೇಂದೆ, ಇವರು ಮತ್ತೆ ಗಮನ ಇಲ್ಲದು. ಈ ಸೆಪ್ಪನಗುಡಿನೂ ಈಗೋ ನೀ ಕ್ಯಾಲ ಡಿ ಸಿ ವಚ್ಚಿನಾಡ ನೀವು ರಾವದ್ದು, ನೀವು ಕಾವಲಂಟೇ ಸೇತ್ ನುಚ್ಚಿ ಹಿಸ್ತಾನೋ ನಾದಿಸ್ತಾನೋ ನೀವು ಅಥವಾ ರಾವದ್ದು ವ್ಯವಸ್ಥೆ ಸೆಪ್ಪೋದಾನೆ. ಸೆಕ್ರೆಟ್ರಿ ಸರ್ ಶ್ರೀನಿವಾಸ್ಲ ಏನು ಹೇಳಿದ್ರು ನಿಮಗೆ? ಇದೆ ಸರ್ ನಮ್ಗೆ ಕೇಳಿದ್ದು. ಏನಂತ ಹೇಳಿದ್ರು? ನೇನು ಕೊಡ್ತಾನೆ, ನೇನು ಇಸ್ತಾನೋ, ನೀವೇಮ ಅತಕ್ಕೆ ರಾವದ್ದು, ನೇನು ಶೇಷಿಸ್ತಾನೋ, ನೀವೇಮ ಎದ್ಬಣ್ಣೆ ಒದ್ದು ಅಂತ ನಾನು ಅಂತ ಸೊಪ್ಪ ಸ. ಏದಿ ಈ ಪದ್ಧತಿ ಏಮಿಲ್ಲ ಸರ್, ಹೋತೆ ಅದ್ಲೆ ಇದಲೇ ಅದೇ ಅದ್ಗಾಲೆ ಇದ್ಗಾಲೆ ಅಂತಂಟಾಡ. ಚೇಸಿಸ್ತಾನಿಟ್ಟು ಕದಾ ಏಮ್ ಚೇಸ್ತಪ್ಪ ನಡಗ್ಲೇದ ಲೇ ಪೋತ್ ಸ ನೀ ಕ್ಯಾಲ ಅಯ್ಯಂಡನು ಹಂಪಿಚ್ಚಿನ ಅಂಟಾಡ ಸ. ಏಮ್ ಹಂಪಿಚ್ಚಿನಂಟ? ಈ ರಿಕಾರ್ಡ್ಸ್ ಹಂಪಿಚ್ಚಿನ ಆಯ್ತದೆ ಅಂತ ಚೆಪ್ತಾನ ಅಡ್ಗಾನೆ ರುಣ್ಣೆಲ್ಲ ನೆಲ ಏಮ್ ಮತ್ತೆ ಏಮ್ ಕಾಲ್ನಿಲ್ಲ. ಡಿ ಸಿಗ್ ಚೆಪ್ತಾರಪ್ಪ ಅದು ಚಿನ್ಗ ಊರಿಗೆ ರಾವದ್ ಸ ರಾವದ್ ನು ಅತ ಕೊಸ್ ಚೆಪ್ತೆ ಇದೈತಿಂದೆ ನೇನ್ ಕಾವಲಂಟೆ ಇಸ್ತಾನ ಸೇತ್ ನುಂಚಿ ಡಬ್ಬಲು ನೀವು ರಾವದ್ದು ಅಂಟೇ ಸರ್. ಸರ್ ಅಟ್ಲಾನೆ ಹಿಂಗಾಯ್ಲೇ ನೇನು ಓಕೆ ಹಿಂಗೆ ವಾಳ ಕೊಡ್ಡಿ ಏಮ್ ಗೆಟ್ಟಲ್ಲ ಮಾ ಸಂಸಾರ ಮೇಮ್ ನಡ್ಕೊಳಲ್ಲ ಏಮ್ ಸಮ ಪರಿಸ್ಥಿತಿ ಇಟ್ಲ ಐತೆ ಸರ್. ಇದು ಇವರ ಜಮೀನು, ಬೆಳೆ ನಷ್ಟ ಆಗಿದೆ. ಈ ವಿಷಯವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕೆಂದು ಇವರು ಇದ್ದಾಗ ಇವರನ್ನು ವಿಲೇಜ್ ಅಕೌಂಟೆಂಟ್ ಆದ ಶ್ರೀನಿವಾಸ್ ಅವರು ತಡೆದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಾರದಂತೆ ಮಾಡಿ ಸುಮ್ಮನಾಗಿದ್ದಾರೆ. ಏನಾಯ್ತು ನಿಮ್ಮ ಬಾಳೆ ತೋಟಕ್ಕೆ? ಸರ್ ಈ ಗಿಡ ಎಲ್ಲ 25 ರೂಪಾಯಿ ಒಂದು ಗಿಡ ತಂದು ನಾನು ಇಕ್ಕಿದ್ದೀನಿ. ಅವು ಇಕ್ಕಿವಾಗಿಂದ ನೀರು ಬತ್ತಾ ಇದೆ, ಇಷ್ಟು ನೀರು ಬತ್ತಾವೆ ಇದ್ರ ಮೇಲೆ. ಈಗ ಗಿಡ ಎಲ್ಲ ಹೋಗ್ಯಾವೆ, ಅದಕ್ಕೆ ನಾವು 75,000 ನಾನು ಖರ್ಚಿಗೆ ಇಕ್ಕಿದ್ದೀನಿ. ಏನಿಲ್ಲ ಇದರಲ್ಲಿ ಇನ್ನು ಹಾಂ ಅಧಿಕಾರಿಗಳಿಗೆ ಹೇಳಿದ್ರೆ ಸೆಕ್ರೆಟ್ರಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ನಾನು ಅಷ್ಟೇ, ಇವತ್ತು ಏನು ಮಾಡಲಿಲ್ಲ. ಡಿ ಸಿ ಬಂದಾಗಲೇ ನೀವು ಅದನ್ನು ಉಪಯೋಗಿಸ್ಕೊಂಡಿರ್ತಾರಲ್ವಾ, ನಾನು ಮಾಡ್ಕೊಡ್ತೀನಿ ಅಲ್ಲಿವರೆಗೆ ಯಾಕೆ ಹೋಗ್ತೀರಾ ಅಂತಾರೆ. ಅದಕ್ಕೆ ನಾವು ಸುಮ್ಮನೆ ಇದ್ವಿ, ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ. ಇರೋರು ಸೆಕ್ರೆಟ್ರಿ ಇವ್ರು ಅಲ್ವಾ, ಅದಕ್ಕೆ ಅವ್ರ ಮಾತು ಕಟ್ಕೊಂಡು ಸುಮ್ಮನೆ ಇದ್ವಿ ಅಷ್ಟೇ. ಯಾ ನಿಮ್ಗೊಂದು ಅವಕಾಶ ಸಿಕ್ಕಿತ್ತು, ನಿಮ್ಮೂರಿಗೆ ಜಿಲ್ಲಾಧಿಕಾರಿಗಳು ಬಂದಿದ್ರು. ಈಗ ಸೆಕ್ರೆಟ್ರಿ ಇವ್ರು ಇರ್ತಾರಲ್ವ ರಾಜಕೀಯ ನಾಯಕರು ಊರಲ್ಲಿ, ಏ ನಿಮ್ಗೆ ಯಾಕೆ ನಾನು ಮಾಡ್ಕೊಳ್ತೀನಪ್ಪ ಅಂತಾರೆ ಸುಮ್ಮನೆ. ಮತ್ತೆ ಮಾಡ್ಕೊಟ್ರ? ಇಲ್ಲ ಸರ್ ಮಾಡಲಿಲ್ಲ. ಮತ್ತೆ ನೀವು ಅದನ್ನ ಉಪಯೋಗಪಡಿಸ್ಕೊಂಡಿಲ್ಲ? ಆಗ್ತೈತಿರು ಆಗ್ತೈತಿರು ಅಂತ ಓದ್ಲಿಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಇಷ್ಟೇ ಸರ್ ಕತೆ. ಮೇಮು ಸಮಸ್ಯೆಗಳನ್ನೇ ಚೆಪ್ಪಿನಾನು ಸರ್, ಚೆಪ್ಪಿನಾನು ಸಮಸ್ಯೆ ಕೂಡ ನೆರವೇರಿಸಿಲ್ಲ. 2 ಲಕ್ಷ ಖರ್ಚು ಪೆಟ್ಟು ಊರು ಅಂತಾರನು ವಾಳಕ್ಕೆ ಸೌಕರ್ಯ ಮೇಸಿ ಪಂಪಿಸಾನು ಊರು ರೋಜಂತಾ ಪೆಟ್ಕೊಂಡು. ಕಾನು ನಾನು ಹೇಳ್ದಿಲ್ಲ ಅದು ಅಕ್ಕಂಪಲ್ ರೋಡ್ ಕೂಡ ಸೇಸಾನು ತಪ್ಪಿತೆ, ಹಿಂಗೆ ಏನು ಸೌಕರ್ಯ ಇಲ್ಲದು ಆಫೀಸರ್ ಊರ್ಲೆಕ್ಕೆ ರಾಲೇದು ಏಮಿ ಸೇಲೇದು. ಇವಡು ನಾದಿ ಇಂಟಿದ್ದು ಬಿಲ್ ಕಾವಲ್ಲ ಏಮಿ, ಇದು ಎನರ್ಜಿ ವರ್ಕ್ಲೋ ಅನ್ಸಿ 14,000 ರಾವಲ್ಲ. ಡಿ ಸಿ ದಾಕೊಂಡು ಮುಂದೆ ನಾನು ಸಹಿಟ್ ತಗ ದಂಡ ಬೇಡ ಪಂಚಾಯತ್ ಆಗಬೇಕಂತೆ ಡಿ ಸಿ ಲೋಪಲ್ಲಿ ವಿಚಾರಿಸ್ತಾವೆ ಚೆಪ್ಪಿನಾರು. ಡಿ ಸಿ ದಗ್ಗರ ನೀನು ಆರ್ಡರ್ ಇಲ್ಲಂಟೆ ವಾಡಿ ನನಗೆ ಫೋನಿಗೆ ಪಾಯಿದೆ, ಕಾನೇ ಅದು ಕೂಡ ಕಾಲ ಏಮ್ ಪನಿ ಆಯ್ತಲ್ಲ ಸರ್. ಡಿ ಸಿ ಪೈ ನೀವು ಸಮಸ್ಯೆ ಚೆಪ್ಪಲ್ ಸರ? ಡಿ ಸಿ ಪೈ ಸಮಸ್ಯೆ ಚೆಪ್ಪಲ್ಲಂತೆ ಪಿ ಡಿ ಓ ಒಳಗೊಂಡ್ಕೊಂಡು ಮಿಕ್ ಸೇರಿಸ್ತಾ ಅಪ್ಪ ಚೆಪ್ಪ ದಂಡ ಪೈ ಅಂತ ಚೆಪ್ಪಿಡೋದು. ದಾನಿಗೆ ಮೇಮ್ ಮೂರ್ಕೊಂಡ್ಮಿ ಕಾನಲ್ಲಿ ಸೇರಿಸ್ತಾ ಅಂತ ಅದು ಡಿ ಸಿ ಪೈನ ಒಂದು ನೆಲ ಮಾಕ್ ಏಮ್ ಪನಿ ಕಾಲೇದು. ಆ ರೋಜು 3 ರೋಜುಲು ಬಾಗಿ ವಚ್ಚಿ ಮಾ ಊರ್ಲೋ ಅಂದ್ರು ప్రతిఒక్క ఆఫీసర్ తాలూకు నుంచి వచ్చి అన్ని పనులు వచ్చి చూసుకున్నారు. డీసీ పైన ఒక్కడ కానీ ఒక ఆఫీసర్ కానీ మా దాంట్లో చేస్తాడు సార్, కానీ సార్కి ఎన్నో చెప్పినారు. ఏం పని ఏమేమి చెప్పినారు మీకు తెలిసినట్లు? మీ ఊర్లో సమస్యలు మా సమస్యలు ఎస్సీ కాలనీకి 24 అవర్స్ కరెంట్ కావాలని యాడిస్తున్నారు ఇలా. సో ఈ రోడ్డు రెడీ చేస్తామంటారు, అది చేయలేదు.
अकंपल रोड मैं डाक्टर ले बस बस सार गमना अना बस रोज रे बस रे आटो को गाड़ी को सर सर निम्मूरिगे जिलाधिकारी बंदिद्रु जिलाधिकारी हल्ली कड़गे अंत हल्ली समस्येगळन्न तीर्सोदे उद्देश निम्मूरिगे जिलाधिकारी बंदोद मेले ऐन केलसगळागिदे नीवु ऐन समस्येगळु हेळिद्रि दिनांक 15/10/2022 जिलाधिकारी बंदिद्रु आवत्तु नम्म ऊरिन समस्येगळ बग्गे नावु केलवु विचारगळन्नु हेळिद्वि ओंदु बस स्टैंड चेन्नमरेड्डी वो दारी वो माड़कोड़ी अंत हेळ्तीवि अदादमेले नम्म केरेगे वो मुरारहळ्ळि हळ्ळदिंद नम्म गुम्मगट्ट कडे केरेगे स्वल्प नीरु बरंग माडि अंत ओंदु चानल माड़कोड़ी अंत ओंदु हेळ्तीवि आमेले केरे कोडि चानल माड़कोड़ी अंत ओंदु हेळ्तीवि अदादमेले ओंदु बस सौकर्य माड़कोड़ी अंत ओंदु केळिद्वि अदादमेले नमगे ओंदु जनरल हास्पिटल कोडि अंत ओंदु केळिद्वि ಒಂದು ಪೊಲೀಸ್ ಸ್ಟೇಷನ್ ಕೊಡಿ ಅಂತ ಕೇಳಿದ್ವಿ ಇದರ ಬಗ್ಗೆ ನಮ್ಮ ಶಾಸಕರು ಆಮೇಲೆ ನಮ್ಮ ಇವರು ಡಿಸಿ ಸಾಹೇಬರು ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಇವರೆಲ್ಲರೂ ಡಿಸಿ ಸಾಹೇಬರು ಅದಾದ ಮೇಲೆ ಇನ್ನ ಒಂದು ಹೇಳಿದ್ವಿ ಈಗ ನಮ್ಮ ಕೆಲವು ಹೊಲಗಳ ಕಡೆ ಹೋಗಬೇಕಾದ್ರೆ ದಾರಿ ಇಲ್ಲ ಅದಕ್ಕೆ ಒಂದು ನಕಾಸಿ ರೋಡ್ ಇದಾವೆ ಅವೆಲ್ಲ ಮಾಡ್ಕೊಂಡ್ರೆ ನಾಲ್ಕು ರೋಡ್ ಇದಾವಪ್ಪ ನೀವು ನಾಲ್ಕು ಮಾಡ್ಕೊಡ್ತೀವಿ ಅಂತ ನಮ್ಮ ತಹಸೀಲ್ದಾರ್ ಸಾಹೇಬರು ಅವತ್ತು ಇವತ್ತೇ ಮಾಡ್ತೀವಿ ಒಂದು ವಾರದೊಳಗೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು ಒಂದು 15 ದಿವಸ ಒಂದು ತಿಂಗಳಾಗಿದೆ ಏನು ಮಾಡಿಲ್ಲ ನಾನೇ ಹೋಗಿ ಮನೆ ಸ್ವತಃ ಹೋಗಿ ಕೇಳಿದೆ ನೀನು ಯಾರು ಅಂತ ಈ ಕೇಳ್ತಾನೆ ಅಯ್ಯ ನಾವು ಹೋಗಿ ನಾನು ನಿನಗೆ ನಾಪಕ ಇಲ್ವಾ ನಾವು ಮಾತಾಡಿದ್ದೀನಿ ಏನು ಮಾತಾಡ್ತೀನಿ ನಾನು ಹೇಳಿದೆ ಯಾರು ಕೇಳಿದ ಆತ ತಹಸೀಲ್ದಾರ್ ಅವಾಗ ಇಲ್ಲಪ್ಪ ರೆಡಿ ಮಾಡ್ತಾ ಇದ್ದೀವಿ ಅವರಿಗೆಲ್ಲ ನೋಟಿಸ್ ಕೊಡಬೇಕು ಮಾಡ್ತೀವಿ ಅಂತ ಹೇಳಿದ್ರು ಯಾವಾಗ ಮಾಡ್ತೀರಿ ನೀವು ಹೇಳಿದ್ದೆ ಮಾತಾಡಿದ್ದೆ ಅಂದ್ರೆ ಆಯ್ತು ಆಯ್ತು ಮಾಡ್ತೀನಿ ಮಾಡಿದೆ ಅಂತ ಅಂತ ಸರಿ ಅಂತ ಬಂದಿದ್ದೀನಿ ವಾಪಸ್ ಇಷ್ಟೆಲ್ಲ ಆಗ್ತಾ ಇದೆ ಯಾವುದು ಒಂದು ಕೆಲಸನೂ ಆಗಿಲ್ಲ ನಾವು ಇನ್ನೇನು ಮುಂದೆ ಜಿಲ್ಲಾಧಿಕಾರಿಗೆ ಮತ್ತೆ ಹೋಗಿ ಮತ್ತೆ ಭೇಟಿ ಆಗೋಣ ಅಂತ ಒಂದು ನಿರ್ಣಯ ತಗೊಂಡಿದ್ದೀವಿ ಇಷ್ಟು ರಾತ್ರಿ ಆಗಲೂ ಇಲ್ಲೇ ಇದ್ದರು ನಾವೇ ಎಲ್ಲ ಅವ್ರಿಗೆ ಟೀ ಕಾಫಿ ಎಲ್ಲ ಕೊಟ್ಟಿವಿ ಎಲ್ಲ ಮಾಡಿದ್ವಿ ಎಲ್ಲ ಓಕೆನೂ ಮಾಡಿಕೊಟ್ರು ಅವ್ರು ಹೋದ್ಮೇಲೆ ತಿರ್ಗಾ ಯಾವ ಊರಿಗೆ ಆಸೆ ಅನ್ನೋರು ಇಲ್ಲ ಒಂದು ಹಾಸ್ಪಿಟ್ಲ್ ಆಫ್ ಕೊಟ್ಟಿದ್ರೆ ಊರಲ್ಲಿ ಹಾಸ್ಪಿಟ್ಲ್ ಇಲ್ಲ ಮೈನು ಪಾಗಡ ಹೋಗಬೇಕು ಹಿಂದೂಪುರ ಹೋಗಬೇಕು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಹಾವು ಕಚ್ಚಿದ್ರು ಒಂದು ಚೌಡ್ ಮಂಡ್ರಿಗೆ ಕಚ್ಚಿದ್ರು ಯಾರು ಕೇಳೋರಿಲ್ಲ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಇರ್ಬೋದು ಇಲ್ಲಾಂದ್ರೆ ಒಂದು ಸತ್ತು ಹೋಗ್ಬೋದು ಅಲ್ಲ ಈಗ ನಿಮಗೆ ಇಲ್ಲೇ ತಾಲೂಕಲ್ಲಿ ಒಬ್ಬರು ತಹಸೀಲ್ದಾರ್ ಏನಿಲ್ಲ ಸರ್ ಶಾಸಕರು ಇದ್ದಾರೆ ಯಾರು ಇದ್ರಿಲ್ಲ ಸರ್ ಮಗ ಹುಟ್ಟಿರೋ ಮಗನ ಡೆತ್ ಸರ್ಟಿಫಿಕೇಟ್ ಇದ್ರು ಮಾಡಿಸ್ಬೇಕು ಅಂದ್ರೆ 200 ರೂಪಾಯಿ ತಗೊಂತಾರೆ ಮುನ್ಸಿಪಲ್ ಆಫೀಸ್ ಅಲ್ಲಿ ಪಾಗೋಡಲ್ಲಿ ನನ್ನ ಮಗನಿಗೆ ನಾವೇ ಮಾಡಿಸಿದೀವಿ ಯಾರು ಏನು ಸುಮ್ಮನೆ ಮಾಡಲ್ಲ ಪ್ರತಿಯೊಂದೂ ದುಡ್ಡಿದ್ರೆ ದೊಡ್ಡಪ್ಪ ಅವ್ರು ಕೆಲಸ ಆಗೋವಾಗ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಾರೆ ಅಷ್ಟೇ ಇಲ್ಲಿ ನಡೀತಾ ಇರೋದು ಇನ್ನೇನು ಇಲ್ಲ ಬಸ್ಸುಗಳು ಯಾವ ಇಲ್ಲ ಶಿವರಾಮೇ ಬಿಟ್ಟ 3 ದಿನ ಓಡಿದೆ 5ನೇ ದಿವಸ 6ನೇ ದಿವಸ ಬಸ್ಸು ಬರಲಿಲ್ಲ ಏನೂ ಇಲ್ಲ ಹುಡುಗರೆಲ್ಲ ಆಟೋದಾಗ ಹೋಗ್ತಾರೆ ಬರ್ತಾರೆ ಅವರೆಲ್ಲನ ಸತ್ರು ಕೇಳೋರಿಲ್ಲ ಅವಾಗ ಬರೋದು ಸ್ವಲ್ಪ ಒಂದು ಅರ್ಧ ಗಂಟೆ ಅವ್ರ ಹತ್ರ ಮಾತಾಡೋದು ಅವ್ರ ಕೆಲಸ ಮುಗಿಸ್ಕೊಂಡು ಹೋದ್ರೆ ತಿರ್ಗಾ ಯಾವರು ಅಂತ ಕೇಳೋರು ಇಲ್ಲ ಇಲ್ಲಿ ಏನು ಕೆಲಸ ಇಲ್ಲ ಸುಮಾರು 10 ವರ್ಷದಿಂದ ಇಲ್ಲವೇ ಇಲ್ಲ ಯಾರು ಒಗ್ಗಟ್ಟಿಲ್ಲ ಅವನ ಆಡಿದ ಆಟ ಅವರು ಇವ್ರು ಆಡಿದ ಆಟ ಇವರು ನನಗೇನಾಗಬೇಕು ಅಂತಾರೆ ಸಾಯೋನ್ ಸಾಯಲು ಬಿಡು ಅಂತ ಸುಮ್ಮನೆ ಇರ್ತಾರೆ ಯಾರು ಕೇಳಬೇಕಿಲ್ಲಿ ಎಲೆಕ್ಷನ್ ಬಂದಾಗ ಎಲ್ಲರೂ ಒಗ್ಗಟ್ಟು ಇಲ್ಲಿ ಅವನೊಂದು 3 ಕ್ವಾರ್ಟರ್ ಕೊಡ್ಸಿದ್ರೆ ಅವನ ಜೊತೆಗೆ ಇದು ಒಂದು 5 ಕ್ವಾರ್ಟರ್ ಕೊಡ್ಸಿದ್ರೆ ಇವನ ಜೊತೆಗೆ ಎಲೆಕ್ಷನ್ಗೆ ಆಗೋಯ್ತು ಹೋಗು ಗುಮ್ಮಗಟ್ಟ ಗ್ರಾಮದ ಎಸ್ ಸಿ ಕಾಲೋನಿಯಲ್ಲಿ ಸುಮಾರು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲಂತೆ ಡಿ ಸಿ ಅವರ ಗಮನಕ್ಕೆ ತಂದಾಗ ಅವರು ಬೆಸ್ಕಾಂ ಅಧಿಕಾರಿಗಳಿಗೆ ತಕ್ಷಣ ಈ ಸಮಸ್ಯೆ ಬಗೆಹರಿಸುವಂತೆ ತಿಳಿಸಿರುತ್ತಾರೆ ಆದರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯತೆ ಹೇಗಿದೆ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗಬೇಕು ಅಂದ್ರೆ ನೀವು ಈ ಎಲ್ಲ ದಾಖಲಾತಿಗಳನ್ನು ಕೊಡಬೇಕು ಅಂತ ಯಾರಿಗೆ ಹೇಳಿದ್ದೀರಾ ಜಸ್ಟ್ ಫೋನ್ ಮಾಡಿ ಮಾತಾಡಿ ಸಬ್ಜೆಕ್ಟ್ ಡೈವರ್ಟ್ ಮಾಡ್ಬೇಡ ಈಗ 75 ಯೂನಿಟ್ ಫ್ರೀ ಕೊಡ್ಬೇಕಂತ ಸರ್ಕಾರ ಆದೇಶ ಮಾಡಿದೆ ಎಸ್ ಸಿ ಎಸ್ ಟಿಗಳಿಗೆ ಇವ್ರ ಮನೆಗಳಿಗೆ ಬಂದು ಡಾಕ್ಯುಮೆಂಟ್ಸ್
ಕೊಡ್ಬೇಕು ಅಂತ ನಿಮ್ ಮನೆ ಮನೆಗೆ ಹೇಳಿದಿರಾ ನೀವು? ಸರ್ ಎಪ್ಪತ್ತೈದು ಯೂನಿಟ್ ಫ್ರೀ ಅಂತ ಅಲ್ಲ ಸರ್, ಫ್ರೀನ ಐತ್ ಸರ್, ಆದ್ರೆ ಅವ್ರ ಎಪ್ಪತ್ತೈದು ಯೂನಿಟ್ ತನಕ ಕಟ್ಬೇಕು ಸರ್ ದುಡ್ಡ್ರಿ. ಕಟ್ಟದಿರ್ಲಿ, ನೀನ್ ಏನೇನ್ ಡಾಕ್ಯುಮೆಂಟ್ ಕೊಡ್ಬೇಕು ಅಕೌಂಟ್ ದುಡ್ಡು ಹಾಕಕ್ಕೆ? ಏನ್ ಸಮಸ್ಯೆ ಇತ್ತಪ್ಪ ಸರ್? ಸಮಸ್ಯೆ ಅಂದ್ರೆ ಏನಿಲ್ಲ, ಚರಂಡಿ ವ್ಯವಸ್ಥೆ ಕರೆಕ್ಟ್ ಆಗಿ ಮಾಡಿಲ್ಲ. ಅವ್ರು ಡಿ ಸಿ ಅವ್ರು ಬರ್ತೀವಿ ಅಂತ ಹೇಳ್ಬಿಟ್ಟು ಮೂರು ದಿನ ಮುಂಚೆನೆ ಇವರೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಚರಂಡಿ ಎಲ್ಲ ವ್ಯವಸ್ಥೆ ಮಾಡಿ ಕ್ಲೀನ್ ಆಗಿ ಮಾಡಿ ಪೌಡರ್ ಎಲ್ಲ ಹಾಕಿ ಡಿ ಸಿ ಬರ್ತಾರೆ ಅಂತ ಮಾತ್ರ. ಆಮೇಲೆ ಪೌಡರ್ ಗೀಡ್ರ ಎಲ್ಲ ಟ್ಯಾಂಕ್ ಈ ಟ್ಯಾಂಕ್ ಕ್ಲೀನ್ ಮಾಡಿ ಎಷ್ಟು ದಿನ ಆಯ್ತಾ ಕೇಳಿ. ಕರೆಕ್ಟಾಗಿ ಕ್ಲೀನ್ ಮಾಡಿಲ್ಲ, ಅದು ಹಂಗೆ ಐತೆ. ಉಪ್ಪು ನೀರು ಜಾಸ್ತಿ ಬರ್ತೈತೆ. ನಿಮ್ಮ ಮನೆಗಳಿಗೆಲ್ಲ ಶೌಚಾಲಯ ಇದಾವ ಸರ್? 75% ಇಲ್ಲ ಸರ್, 75% ಇಲ್ಲ, 25% ಮಾತ್ರ ಐತೆ. ಇನ್ನೊಮ್ಮ ಶೌಚ ಮೊನ್ನೆ ನಮ್ಮ ಕಾರ್ಯದರ್ಶಿಗಳು ಬಂದಿದ್ರು, ದೊಡ್ಡ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳು ಎಲ್ಲ ಮನೆ ಮನೆಗೆ ಹೋಗಿ ಚೆಕ್ ಮಾಡ್ಕೋಬೇಕು. ಕೊಡ್ತೀನಿ ಮಾಡಿಕೊಡ್ರಿ, ಕಟ್ಕೊಡ್ರಿ, ಬಿಲ್ಕ್ ನಾನು ಕೊಡ್ತೀನಿ ಅಂತ ಹೇಳೋರೆ, ಮಾಡ್ಕೊಡ್ತೀನಿ ಅಂತ ಹೇಳೋರು ಸರ್. ಡಿ ಸಿ ನಿಮ್ಮೂರಿಗೆ ಬಂದೋದಾಗಿಂದ ಬೇರೆ ಅಧಿಕಾರಿ ಯಾರನ್ನ ಬಂದಿದಾರ ಏನಂದ್ರೆ ಕೆಲಸಗಳು ಸ್ಟಾರ್ಟ್ ಆಗಿ? ಬೇರೆ ಅಧಿಕಾರಿ ಯಾರೇ ಬಂದಿಲ್ಲ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾತ್ರ ಬಂದಿದ್ರು ಸರ್. ನಂಬರ್ ರಂಗನಾಥ್ ಅಂತ ಅವ್ರು ಬಂದಿದ್ರು, ಬಿಡಿಒ ಅವ್ರು ಬಂದಿದ್ರು. ಅವ್ರು ಬಂದ್ಬಿಟ್ಟು ಶೌಚಾಲಯ ಕಟ್ಸ್ಕೊಡ್ರಿ, ನಿಮ್ಗ ಮಾಡಿಸ್ಕೊಡ್ರಿ, ಒಳ್ಳೇದಾಗುತ್ತೆ ಅಂತ ಎಲ್ಲ ಹೇಳ್ಕೊಟ್ಟವ್ರೆ, ಬಿಲ್ಗಳು ಕೊಡ್ತೀನಿ ಅಂತ ಹೇಳಿದ್ರು. ಯಾರು ಅಧಿಕಾರಿಗಳು ಇನ್ನು ಯಾರು ಬಂದಿಲ್ಲ. ಮೊನ್ನೆ ಮಾತ್ರ ನನ್ನ ಪಡವಳ್ಳಿ ಕಟ್ಟೆ ಮೇಲೆ ಆಕ್ಸಿಡೆಂಟ್ ಆಗಿತ್ತು, ಅವರು ಶ್ರೀರಾಮ್ ಅವ್ರು ಬಂದಿದ್ರು, ಎಮ್ ಎಲ್ ಎ ವೆಂಕಟಣ್ಣಪ್ಪ ಅವ್ರು ಹೋಗಿದ್ರು, ಈ ಥರ ಆಗುತ್ತೆ, ಬಸ್ ಹಾಕ್ಸ್ಕೊಡ್ತೀವಿ ಅದು ಇದು ಅಂತ ಹೇಳಿದ್ರು. ಶ್ರೀರಾಮ್ ಅವರು ನಾನು ಇಮಿಡಿಯೇಟ್ಲಿ ಬಕ್ಸ್ ಹಾಕ್ಸ್ತೀನಿ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಸಾರಿಗೆ ಸಚಿವರು ತಿಳುವಳಿಕೆ ಇಲ್ಲ ಅವ್ರಿಗೆ, ಅದು ಏನಂತ ಗೊತ್ತಿಲ್ಲ. ಸುಮ್ಮನೆ ಹೆಸ್ರಿಗೆ ಮಾತ್ರ ಸಾರಿಗೆ ಸಚಿವರು ಅಂತ ಶ್ರೀರಾಮ್ ಅಂತ ಹೆಸರು ಇಟ್ಕೊಂಡವ್ರೆ, ಇಲ್ಲಿವರೆಗೂ ಗುಮ್ಮಘಟ್ಟೆಗೂ ಪಾಲ್ಗೊಳ್ಳೋಕೆ ಯಾವುದು ಸಾರಿಗೆ ಸಚಿವರು ಯಾವುದೇ ವ್ಯವಸ್ಥೆ ಮಾಡಿಲ್ಲ ಅವರು. ಇವಾಗ ಪಳವಳ್ಳಿದ ಆದ್ಮೇಲೆ ನಿಮ್ಮೂರಿಗೆ ಬಸ್ ಬಂದಿದ್ವ ಸರ್? ಇಲ್ಲಿವರೆಗೂ ಯಾವುದು ಬಸ್ ಬಂದಿಲ್ಲ ಸರ್. ಮೊನ್ನೆ ನಾಲ್ಕು ಪಾವಗಡದಲ್ಲಿ ಪಳವಳ್ಳಿಯಲ್ಲಿ ಪಳವಳ್ಳಿ ಕಟ್ಟೆ ಮೇಲೆ 4 ಗಂಟೆ ಆಕ್ಸಿಡೆಂಟ್ ಆಗಿತ್ತು, ಒಂದು 3-4 ದಿನ ಬಂದಿತ್ತು. ಅದಾದ್ಮೇಲೆ ತಿರುಗಿ ಬಸ್ ಅಂತೂ ಬಂದೇ ಇಲ್ಲ ಸರ್, ಗೌರ್ಮೆಂಟ್ ಬಸ್ ಯಾವುದು ಬಂದಿಲ್ಲ. ಅದಕ್ಕೂ ವೆಂಕಟಣ್ಣಪ್ಪ ಅವ್ರ ಅಧಿಕಾರಿಗಳು ನನಗೆ ಬಸ್ ಹಾಕ್ಸ್ಕೊಡಿ ಅಂತ ಹೇಳಿದ್ರು, ಕೆಲವರೆಲ್ಲ ಹೇಳಿದ್ರು ಅವರು ಮಾಡ್ಕೊಡ್ತೀನಿ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ರು, ಅಲ್ಲಿ ಬಸ್ ಬಂದಿಲ್ಲ ಸರ್. ಇವತ್ತು ಹೆಂಗೆ ಓಡಾಡ್ತೀರಿ ನೀವೆಲ್ಲ ಸರ್? ಆಟೋಗಳಿದ್ದಾವೆ, ಬೈಕ್ ಟೂ ವೀಲರ್ ಇದ್ದಾವೆ, ಓಡಾಡ್ತೀವಿ ಸರ್. ಅವೆರಡು ಆಟೋ ಇಲ್ದಿರೋರು, ಇದು ಟೂ ವೀಲರ್ ಇಲ್ದಿರೋರು? ಈಗ ನಮ್ಮೂರಲ್ಲೇ ಗುಮ್ಮಡದಲ್ಲೇ ಸುಮಾರು ಒಂದು 20 ಜನದಲ್ಲೂ ಕಾಲೇಜ್ ಪಾಗೋಡಕ್ಕೆ ವೆಂಕಟಾಪುರ ಕಾಲೇಜ್ ಹೋಗ್ತಾರೆ, ಅವ್ರು ದಿನಾಲೂ ಆಟೋದಲ್ಲೇ ಹೋಗ್ಬೇಕು ಸರ್. ಅದೇ ಅಕಸ್ಮಾತ್ ಗೌರ್ಮೆಂಟ್ ಬಸ್ ಹಾಕಿದ್ರೆ ಪಾಸ್ ಮಾಡ್ಕೊಂಡು ಆ ವಿದ್ಯಾರ್ಥಿಗಳು ಏನೋ ಸ್ವಲ್ಪ ಉಪಯೋಗಿಸ್ಕೊಂಡು ಹೋಗೋರು. ಈಗ ನಮ್ಮ ಬಸ್ಸು ಇಲ್ಲ, ಏನೂ ಇಲ್ಲ, ಅವ್ರ ಪಾಪ ಅವ್ರು ಏನು ಮಾಡ್ತಾರೆ? ಮಾಮೂಲಿ ಅವ್ರ ಅಪ್ಪ ಮಾತ್ರ ಕಷ್ಟಪಟ್ಟರೆ ತಗೊಂಡು ಇಸ್ಕೊಂಡು ಹೋಗ್ತಾರೆ ಕಾಲೇಜ್. ಶೌಚಾಲಯ ವ್ಯವಸ್ಥೆ ನಿಮ್ಮ ಮನೆಗಿಲ್ವಾ? ಏನಿಲ್ಲ ಸರ್, ಬಾತ್ರೂಮ್ ಮಾಡ್ಕೊಡ್ತಾರ ಅಂತ ಬಿಲ್ಲು, ಅದೇ ಬಾತ್ರೂಮ್ ಬಿಲ್ಲ ಇನ್ನು ಏನು ಮಾಡ್ಕೊಡಿಲ್ಲ, ಹಿಂಗೆ ಸುಮ್ಮನೆ ಇಟ್ಕೊಂಡು ಮಾಡಿದ್ವಿ. ಮತ್ತು ಶೌಚಾಲಯ ಏನು ನೋಡಿ ಸರ್, ಏನು ಮಾಡ್ಕೊಳ್ಳಿಲ್ಲ ನಮ್ಗೆ ವ್ಯವಸ್ಥೆ. ಹ್ಞೂ, ಶೌಚಾಲಯ ವ್ಯವಸ್ಥೆ ಹಂಗಾರೆ ಇನ್ನೂ ಆಗಿಲ್ಲ, ಏನು ಆಗಿಲ್ಲ, ಅದೇನು ಬಿಲ್ ಆಗ್ತದೆ ಅಂತ ಬಾತ್ರೂಮ್ ಬಿಲ್ಲ ಏನು ಮಾಡ್ಕೊಳ್ಳಿಲ್ಲ. ಪಿ ಡಿ ಅವ್ರನ್ನ ಕೇಳಿದ್ವಿ, ಮೊನ್ನೆ ಕಲೆಕ್ಟ್ರ್ ಡಿ ಸಿ ಅವರು ಬಂದಿದ್ರು, ಎಲ್ಲ ಮಾಡ್ಕೊಳ್ತೀವಿ, ಎಲ್ಲ ಅಪ್ರೂವಲ್ ಆಗೈತೆ ಅಂತಾರು, ಏನು ಮಾಡ್ಕೊಳ್ಳಿಲ್ಲ ನಮಗೆ. ಸುಮ್ಮನೆ ಇಟ್ಕೊ ಮಾಡ್ಕೊಂಡು ಹಿಂಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ವ್ಯವಸ್ಥೆ ಇಲ್ಲ, ಏನು ನೋಡಿ ಸರ್, ಎಲ್ಲ ರಿಂಗ್ ಎಲ್ಲ ತೆಗೆದಿದ್ವಿ, ಅವೆಲ್ಲ ಇಟ್ಕೊಂಡಿದ್ದೀವಿ ಅಷ್ಟೇ ಸರ್ ನಮ್ದು. ಅಷ್ಟೇ ಸರ್, ಇನ್ನು ಏನು ಮಾಡ್ಕೊಳ್ಳಿ ಎಲ್ಲ ನೀವು ಕೊಡಿ, ಅರ್ಜಿ ಎಲ್ಲ ಕೊಟ್ಟು ನಾವು ಮಾಡ್ಕೊಡ್ತೀವಿ. ಅವ ಡಿ ಸಿ ಬಂದಾಗ ಕೊಟ್ಟಿದ್ದೀವಿ ಸರ್, ಎಲ್ಲ ಮಾಡ್ಕೊಡ್ತೀವಿ, ಎಲ್ಲರೂ ಎಲ್ಲ ಮನೆಗೆ ಕಾಲೋನಿಗೆಲ್ಲ ಮಾಡ್ಕೊಡ್ತಾರ ಅಂತ ಎಲ್ಲ ಸಾಹೇಬ್ರು ಹೇಳಿದ್ದೀವಿ, ಡಿ ಸಿ ಸಾಹೇಬ್ರು. ಏನು ಮಾಡ್ಕೊಳ್ಳಿಲ್ಲ ಅವ್ರು, ಇನ್ನು ಬಂದಾಗ ಮಾಡ್ಕೊಡ್ತೀವಿ, ಎಲ್ಲರಿಗೂ ಅರ್ಜಿ ಕೊಡ್ರಿ ಅಂತ ಕೊಟ್ಟಿದ್ದೀವಿ, ಇನ್ನು ರೆಸ್ಪಾನ್ಸ್ ಇಲ್ಲ ಸರ್. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡ್ತಿದೆ. ಸ್ಥಳೀಯ ಆಡಳಿತದ ವೈಫಲ್ಯ ಇದಕ್ಕೆಲ್ಲ ಕಾರಣ. ಗ್ರಾಮ ಪಂಚಾಯಿತಿಯವರು ಶೌಚಾಲಯ ಪ್ರತಿ ಮನೆಗಿದೆಯಾ ಇಲ್ಲವಾ ಎಂದು ಸರ್ವೆ ಮಾಡಿ ಪರೀಕ್ಷಿಸಿ ಶೌಚಾಲಯ ನಿರ್ಮಾಣಕ್ಕೆ ಜನರಿಗೆ ಅನುಕೂಲ ಮಾಡಿ ಕೊಡಬೇಕು. ಆದರೆ ದೊಮ್ಮತ್ಮಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಶೌಚಾಲಯಗಳ ಸ್ಥಿತಿಯನ್ನು ನೋಡಿ. ಇಲ್ಲಿನ ಗ್ರಾಮ ಪಂಚಾಯಿತಿ ಯಾವ ರೀತಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅನ್ನುವುದಕ್ಕೆ ಇದು ಒಂದು ಉದಾಹರಣೆ. ಪಿ ಡಿ ಒ ಅಧ್ಯಕ್ಷರು ಕಾರ್ಯದರ್ಶಿಗಳ ಕಾರ್ಯವೈಖರಿಯ ನಿಜ ಚಿತ್ರಣ ಇದು. ಇಷ್ಟವಂತರ ಸ್ವಾಮಿ ನಡೆದು ಅನ್ಯ ಆಧಾರ ಸ್ವಾಮಿಕೆ ಇಷ್ಟೆ. ಏಮನ್ರಿ ಏಮೇ ಅನ್ಲೆ ಈ ಬಾತ್ರೂಮ್ ಅಂತವೆ ಕೈಟ್ಟಿ ಅಪ್ಪ ಜೇಷೆ ಇವಳು ಆತಕ್ಕೆ ನಿಲ್ಪೇಶ್ ನಾನು
ಶೀಟ್ಲದ್ದು ಎಡ್ಡು ಒಡ್ಡು ಇಟ್ಟಿಗೆ ಕಾವಲ್ಲ ಶೀಟ್ಲು ಕಾವಲ್ಲ ಇಲ್ಲೊಗ ತುಂಡು ದೂರ್ಕೊನೇಕಂತ ಬಚ್ಚಲ್ಲ ಬಾತ್ರೂಮ್ ಲೇ ಕಂಡ್ಲು ಕನಪಡಲ್ಲ ನಾಕೆ ಭೀಮ್ ಕಾಯಲ್ಲೇದು ಬೂಕ್ ಲೇಕ ಎನ್ನಾಳನ್ನ ಕಾನು ಉಪವಾಸ ಮುಂಡಲ್ಲ ಕೂಲಿ ಬೇಕು ಸಾತ್ ಕಾದು ಕಂಡ್ಲು ಇರುವೆ ಕಾಣ್ರಾವು ಪಿಲ್ಲಲು ಪೊಟ್ಟಕ್ಕೆ ಬಲ್ ಪೊಟ್ಟಕ್ರಲ್ಲ ಭೀಮ್ ಕಾರಕ್ಕೆ ಅರ್ಜಿ ಇಚ್ಚಕ್ಕೆ ಬೇನ ಎವರು ಸೇರು ಮಾಕೆ ಅಂದ್ರೆ ಅಡಿಗಾಡಿಗೆ ಅಡಿಗಾಡಿಗೆ ಊರ್ಕೋ ಉಂಡಾಮ ಸ್ವಾಮಿ ಅದು ಆಧಾರ್ ಕಾರ್ಡ್ ಕೂಡ ಸರಿಗೆ ಸೇಸಿರು ವೋಟ್ ಲಿಸ್ಟ್ ಕಾರ್ಡ್ ಕೂಡ ನಾಕ್ ಸರಿಗಾಲೇದು ಏಟ್ ಹೇಳಿಲ್ಲ ಸ್ವಾಮಿ ನಾಕೆ ಭೀಮ್ ಕಾರ್ ಉರುವೇ ಲೇದು ಬಚ್ಚಲಿಲ್ಲ ಬಾತ್ರೂಮ್ ಅಲ್ಲ ಪಿಲ್ಲಲು ಪೊಟ್ಟಕ್ಕೆ ಬಲ್ಲ ಅಂತ ದೂರಮ್ಮ ರಾವಲ್ಲ ನೆಚ್ಚೆ ಕಾಯಲ್ಲ ಶಾನ್ ಪೊಟ್ಟು ನಿಲ್ಬಡ್ಕೊಂಡೆ ನಡುಗ್ತಾನೆ ಇಟ್ಲ ನಾ ಪರಿಸ್ಥಿತಿ ಶಾನಾ ಬಾಗ್ಲೇದು ಎವ್ರನ್ನ ಅಡಿಗ್ನ ಎವರು ಸೇವು ಕೇಸ್ಕೋ లేదు కరెంట్ లేదు మాకు ఇట్లా అగసట్లుందని చెప్పుతు ఇంకా చెవుల్లా కేసుకోలేదు ఇట్లా చూసుకొని పైరీత నేనే నిలేసింది మాకేమి సౌకర్యం లేదు కర్ణాటకలో ఆంధ్రాలో సౌకర్యం అట్లుంది కర్ణాటకలో ఏమీ లేదు కూలి చేస్తే తినాలా లేకుండా లేదు సార్ అంతే ఇంకేమీ లేదు దీనికి వాళ్ళిద్దరు ఇట్లా వచ్చి అడుగుతుంది ఆ పాప ఏడిసే పాపమ్మ చెప్పుకొని బాధ అని ఏడుదో నాకు ముఖం చేయలేదు అట్లా ఇట్లా అని చెప్పుకొని బాధపడే ఏడిసే అటుకి వాళ్ళు వెళ్ళిపోయారు ఇంకా ఏడిది చేయలేదు వాళ్ళు జీవన ఏను సంతే మన ఏను ఇల్ల ನನಗೆ ಒಂದು ಸೈಡ್ ಒಂದು ಐತೆ ಅಷ್ಟೇ ನಾನು ಇರೋದು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಇವಾಗ ಏನು ನೀನು ಅಡ್ಜಸ್ಟ್ ಮಾಡ್ಕೊಂಡು ಏನು ನಮಗೆ ಹೆಲ್ಪ್ ಮಾಡ್ರಿ ಸರ್ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಅನ್ನೋ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದಿಂದ ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳನ್ನು ಗುಮ್ಮಘಟ್ಟ ಗ್ರಾಮದ ಸಾರ್ವಜನಿಕರೆಲ್ಲರೂ ಸಹ ಈ ಸುತ್ತಮುತ್ತಲ ಹಳ್ಳಿಗಳ ಗ್ರಾಮಸ್ಥರೆಲ್ಲರೂ ಸಹ ಅದ್ಧೂರಿಯಾಗಿ ಬಹಳ ಆಸೆಗಳನ್ನು ಇಟ್ಕೊಂಡು ಅವ್ರನ್ನ ಈ ಗ್ರಾಮಕ್ಕೆ ಬರಮಾಡಿಕೊಂಡು ಅವ್ರಿಗೆ ಅದ್ಧೂರಿಯಾದಂಥ ಸ್ವಾಗತವನ್ನು ಕೋರಿ ಈ ಗ್ರಾಮದಲ್ಲಿ ಯಶಸ್ವಿಯಾಗಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮವನ್ನು ನಡೆಸಿಕೊಟ್ವಿ ಸುಮಾರು ಹಲವಾರು ಬೇಡಿಕೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗುಮ್ಮಘಟ್ಟ ಗ್ರಾಮದ ಸುತ್ತಮುತ್ತಲಿನ ಜನರು ಸಹ ಮನವಿಗಳನ್ನು ಸಲ್ಲಿಸಿದ್ವಿ ಅರ್ಜಿಗಳನ್ನು ಕೊಟ್ಟಿದ್ರು ಆದರೂ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಅಂತೂ ದೊರೆತಿಲ್ಲ ಸುಮಾರು ದುಡ್ಡು ಖರ್ಚು ಮಾಡಿ ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತ ಶಾಸಕರು ಬಂದಿದ್ರು ಶಾಸಕರು ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ಇಷ್ಟು ಅನುದಾನವನ್ನು ಸಹ ಘೋಷಣೆ ಮಾಡದೆ ಇಲ್ಲಿಂದ ಅದೇ ಬಂದ ದಾರಿಗೆ ಶುಂಕ ಇಲ್ಲ ಅನ್ನೋ ಥರ ವಾಪಸ್ ಹೋಗಿದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಈ ಗ್ರಾಮದಲ್ಲಿ ಆಗಿಲ್ಲ ಸರ್ ಇಲ್ಲ ಪ್ರಮುಖ ನೋಡಿದ್ರಲ್ಲ ಇವರ ಗೋಳುಗಳನ್ನು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಈ ಕಾರ್ಯಕ್ರಮ ಎಷ್ಟು ಯಶಸ್ಸಾಗಿದೆ ಜನ ಏನಂತಾರೆ ಇದರ ರಿಯಾಲಿಟಿ ಚೆಕ್ಕನ್ನು ಸಪ್ತಸ್ವರ ಮಾಧ್ಯಮದಿಂದ ಮಾಡಿದ್ವಿ ಜನರು ತಮ್ಮ ಸಂಕಷ್ಟಗಳನ್ನು ತೋಡಿಕೊಂಡರೂ ಯಾವುದೇ ಪ್ರಯೋಜನವಿಲ್ಲ ಎಂಬ ಮಾತುಗಳನ್ನು ಹಾಡಿದ್ರು ಗುಮ್ಮಘಟ್ಟದಲ್ಲಿ ನಡೆದಂತಹ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಈ ಕಾರ್ಯಕ್ರಮ ಎಷ್ಟು ಯಶಸ್ಸು ಕಂಡಿದೆ ಇದರ ಬಗ್ಗೆ ಪಾವಗಡ ತಹಸೀಲ್ದಾರರಾದ ವರದರಾಜು ಅವರನ್ನು ಮಾತನಾಡಿಸಿದಾಗ ಅವರು ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಒಂದು ಕಾರ್ಯಕ್ರಮ ಪಾವಗಡ ತಾಲೂಕಿನಲ್ಲಿ ಗುಮ್ಮಘಟ್ಟ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳೇ ಬಂದು ನಡೆಸಿದರು ಸರ್ ಅದರ ಪ್ರಗತಿ ಬಗ್ಗೆ ಏನು ಎಷ್ಟು ವಿಲೇವಾರಿ ಆಗಿದೆ ಎಷ್ಟು ಅರ್ಜಿಗಳು ಬಂದಿದ್ವು ಅದರ ಬಗ್ಗೆ ಮಾಹಿತಿ ಇದೆ ಸರ್ ಓಕೆ ದಿನಾಂಕ 15/10/2022 ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ ನಾವು ಗುಮ್ಮಘಟ್ಟದಲ್ಲಿ ಏರ್ಪಡಿಸಿದ್ವಿ ಈ ಸಮಯದಲ್ಲಿ ಮನೆ ಜಿಲ್ಲಾಧಿಕಾರಿಗಳೇ ಬಂದು ಅಲ್ಲಿ ವಾಸ್ತವ್ಯ ಮಾಡಿ ನಾವಲ್ಲಿ ಅರ್ಜಿಗಳನ್ನು ರಿಸೀವ್ ಮಾಡಿದ್ದೀವಿ ಆ ದಿನ ಒಟ್ಟು ನಮಗೆ 351 ಅರ್ಜಿ ನಾವು ರಿಸೀವ್ ಮಾಡಿದ್ದೀವಿ ಆದರೆ ಅಲ್ಲಿ 137 ಅರ್ಜಿಗಳು ಸ್ಥಳದಲ್ಲೇ ನಾವು ಇತ್ಯರ್ಥ ಮಾಡಿದ್ದೀವಿ ಸಣ್ಣ ಪುಟ್ಟ ಇರೋಲ್ಲ ಇನ್ನು ಉಳಿಕೆ 214 ಅರ್ಜಿಗಳು ನಮ್ಮ 214 ನಮ್ಮ ಹತ್ರ ಬಾಕಿ ಇದ್ವು ಆ ಸಂಬಂಧಪಟ್ಟ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಗಳು ನಾವೆಲ್ಲ ಲೆಟ್ರೆಲ್ಲ ಹಾಕ್ಬಿಟ್ಟು ಅವಾಗೆಲ್ಲ ಕಳಿಸ್ಕೊಟ್ಬಿಟ್ಟಿದ್ದೀವಿ ಅದನ್ನು ಕ್ಲಿಯರ್ ಮಾಡಿ ನಮಗೆ ಇಮ್ಡಿಯೇಟ್ ನಮಗೆ ವರದಿ ಕೊಡೋಕೆ ಕಳಿಸಿದ್ದೀವಿ ಅದನ್ನು ನಾವು ಮತ್ತೆ ಅದನ್ನು ಫಾಲೋಅಪ್ ಮಾಡಿ ಹಿಂದಿನ ಅದು ರಿಪ್ಲೈ ತಗೊಂಡು ಕ್ಲಿಯರ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್ ನಾವು ನಮ್ಮ ಸಪ್ತಸ್ವರ ಮಾಧ್ಯಮದಿಂದ ಗುಮ್ಮಘಟ್ಟ ಗ್ರಾಮ ನೀವೇನು ಒಂದು ರಿಯಾಲಿಟಿ ಚೆಕ್ ಅಂತ ಮಾಡಿದ್ವಿ ಸರ್ ಜನಗಳು ಮಾತಾಡಿಸಿದ್ವಿ ಈ ಕಾರ್ಯಕ್ರಮ ಯಶಸ್ಸು ಎಷ್ಟು ಕಾಯಿದೆ ಅಂತ ಅಲ್ಲಿ ನಮ್ಮ ಪ್ರಮುಖವಾಗಿ ಕೇಳಿ ಬಂದಿದ್ದು ಒಂದು ನಕಾಶೆ ರಸ್ತೆ ಇನ್ನೊಂದು ಬಸ್ ವ್ಯವಸ್ಥೆ ಇಲ್ಲ ಮತ್ತೊಂದು ಬೆಳೆ ವಿಮೆ ವಿಚಾರ ಪ್ರಮುಖವಾಗಿ ಬಂದಿದ್ದು ಒಂದು ಇನ್ನೊಂದು ಕೆ ಇಬಿಂದ ಎಸ್ ಸಿ ಕಾಲೋನಿಯಲ್ಲಿ ಕೆಲವು ಮನೆಗಳಿಗೆ ಕರೆಂಟ್ ಇಲ್ಲ ಅದನ್ನು ಡಿ ಸಿ ಸಾಹೇಬರು 24 ಗಂಟೆ ಒಳಗಡೆ ಸಾಲ್ವ್ ಮಾಡಿ ಅಂತ ಆದೇಶ ಮಾಡಿದರು ಅಲ್ಲಿ ಆನ್ ಸ್ಪಾಟಲ್ಲಿ
ಇವೆಲ್ಲ ಕಾಮಗಾರಿಗಳು ಇನ್ನೂ ಆಗಿಲ್ಲ. ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಸರ್? ಇಲ್ಲ, ನಾವೀಗ ಗುಮ್ಮಟ ಗ್ರಾಮದಲ್ಲಿ ಸಂಬಂಧಪಟ್ಟಂಗೆ ನಾವು ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚಿತವಾಗಿ ಸಹ ನಾವು ಪ್ರತಿಯೊಂದು ಮನೆ ಮನೆಗೂ ಭೇಟಿ ನೀಡಿದ್ವಿ. ನಮ್ಮ ಕಂದಾಯ ಇಲಾಖೆಯಿಂದ ಒಂದು ತಂಡವನ್ನು ಮಾಡಿ ಪ್ರತಿಯೊಂದು ಮನೆ ಮನೆಗೂ ಭೇಟಿ ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಬಹಳ ಮುಖ್ಯವಾಗಿ ಬಂದಂಥದ್ದು ಒಂದು ಇದು ನಕಾಶೆ ರಸ್ತೆ ಪ್ರಕಾರ ದಾರಿ ಇಲ್ಲ ಅಂತ ನಮಗೆ ಅಗತ್ಯ ಮಾಹಿತಿ ಬಂದಿತ್ತು. ಅದನ್ನು ನಾವಲ್ಲಿ ದಿವಸ ಸಭೆಯಲ್ಲೂ ಸಹ ಅದು ಪ್ರಸ್ತಾಪ ಮಾಡಿದ್ವಿ. ಅದು ಸಂಬಂಧಪಟ್ಟಂಗೆ ನಾವೀಗ ಗುಮ್ಮಟ ಗ್ರಾಮದಲ್ಲಿ ಒಟ್ಟು 4 ರಸ್ತೆಗಳ ಸಮಸ್ಯೆ ಇದೆ. ಅದು ಸಂಬಂಧಪಟ್ಟಂಗೆ ನಾವು ದಿನಾಂಕ ಈ ತಿಂಗಳು 24/11 2 ರಸ್ತೆ ಸಂಬಂಧಪಟ್ಟಂಗೆ 31/12/2022 ಇದೆ. ಇದೇ ತಿಂಗಳಲ್ಲಿ ಇನ್ನೆರಡು ರಸ್ತೆ ಸಂಬಂಧಪಟ್ಟ ನಾವು ಎರಡನೇ ನಾವು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ನಾವು ಸಂಬಂಧಪಟ್ಟ ನಾನು ನಮ್ಮ ಜೊತೆಗೆ ನಮ್ಮ RIG VA ಸರ್ವೇಯರು ಎಲ್ಲರೂ ಸಹ ಹೋಗಿ ಸರ್ವೆ ಮಾಡಿ ಅದು ನಕಾಶೆ ರಸ್ತೆಯಲ್ಲಿ ನಾವೇನು ಬಿಡಿಸ್ಕೊಡ್ಬೇಕು ಅದು ನಾವು ಕಾನೂನು ಪ್ರಕಾರ ಅವ್ರಿಗೆ ಬಿಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿ ಮೂಲಕ ತಮ್ಮ ಹೇಳೋದನ್ನು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇದು ವಿದ್ಯುಚ್ಛಕ್ತಿ ಬಗ್ಗೆ ಹೇಳ್ತಾ ಇದ್ದೀರ, ಅದ್ರ ಬಗ್ಗೆ ನಾನು ಈಗ ಸಂಬಂಧಪಟ್ಟ ಅವತ್ತು ಏನು ಅರ್ಜಿ ಕೊಟ್ಟಿದ್ದೆ ಅವ್ರು ಸಂಬಂಧಪಟ್ಟ ಅವ್ರಿಗೂ ಸಹ ಕಳಿಸಿದ್ದೀನಿ. ಅವ್ರ ಹತ್ರ ನನಗೆ ಕೂತು ಮಾತನಾಡಿದ್ದೀನಿ. ಮಾತನಾಡಿದ ಸಂದರ್ಭದಲ್ಲಿ ಅವರು ಏನಂತ ಹೇಳಿದ್ದಾರೆ ಅಂದರೆ ಅಲ್ಲಿ ಅದ ಅನಧಿಕೃತವಾಗಿ ಏನೋ ಅವರು ಇದರಲ್ಲಿ ಕರೆಂಟ್ ಹಾಕೊಂಡಿದ್ದಾರೆ. ಅದು ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿ ಮೂಲಕ ಒಂದು ಅರ್ಜಿ ಸಲ್ಲಿಸಿದ್ರೆ ಕ್ಲಿಯರ್ ಮಾಡಿಕೊಡ್ತೀವಿ ಅಂತಿದ್ದಾರೆ. ನಾನು ಈ ಸಂಬಂಧಪಟ್ಟಂಗೆ ಈಗ ನಾನು ಈ ಕ್ಷಣದಲ್ಲದೆ ನಾನು ಸಂಬಂಧಪಟ್ಟ PDOವರೆಗೂ ಮಾತಾಡಿ ಅವ್ರ ಕಡೆಯಿಂದ ಒಂದು ಅವ್ರಿಗೊಂದು ಅರ್ಜಿ ಕೊಡಿಸಿ ಅದು ಪ್ರಪೋಸಲ್ ಕಳಿಸಿ ಅವ್ರಿಗೆಲ್ಲ ಮನೆಗೆ ಕರೆಂಟ್ ಶೌಚಾಲಯ ಸಂಬಂಧಪಟ್ಟಂಗೆ ಅದಿನ ಸದರಿ ಸಭೆಯಲ್ಲಿ ಮನೆಯ CEO ಮೇಡಮ್ ಅವರಿದ್ದರು. ಅದನ್ನ ನಮಗೆ ಸುಮಾರು ಅರ್ಜಿಗಳು ಬಂದಿದ್ದಾವೆ, ಶೌಚಾಲಯಗಳು ಎಲ್ಲೆಲ್ಲಿಲ್ಲ, ಏನೇನು ಪ್ರಾಬ್ಲಮ್ ಇದೆ ಅಂತೇಳಿ ಆ ಅರ್ಜಿಗಳು ನಾವು ಸಂಬಂಧಪಟ್ಟಿಗ ನಮ್ಮ ಇವ ಕಳಿಸ್ಕೊಟ್ಟಿದ್ದೀನಿ. ನಾನು ಖುದ್ದು ಒಂದ್ಸಲ PDO ಹತ್ರ ಮಾತಾಡಿ ಎಲ್ಲಿ ಏನೇನು ನಮಗೆ ಅದರಲ್ಲಿ ನಮಗೆ ಶೌಚಾಲಯಗಳು ಎಲ್ಲೆಲ್ಲಿಲ್ಲ, ಅರ್ಜಿಗಳು ಏನು ಕೊಟ್ಟಿದ್ದಾರೆ ಅದಕ್ಕೆ ಪ್ರಿಯಾರಿಟಿ ಮನೆಗೆ ಫಸ್ಟ್ ಶೌಚಾಲಯ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡೋಕ್ಕೆ ನಾನು ಕ್ರಮ ಕೈಗೊಳ್ತೀನಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ತಹಸೀಲ್ದಾರ್ ವರದರಾಜು ಅವರು ಹೇಳಿದ್ದನ್ನು ಕೇಳಿದ್ರಲ್ಲ, ಹಂತ ಹಂತವಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂಬ ಮಾತನ್ನು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣಲಿದೆ ಅನ್ನುವುದನ್ನು ಕಾದು ನೋಡಬೇಕು. ಸಪ್ತಸ್ವರ ನ್ಯೂಸ್.